ನಂತರ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇರ್ಬೋದು, ಎರಡು ಚುನಾವಣೆಯಲ್ಲಿ ನಿಮ್ಮ ಪ್ರಾಬಲ್ಯ ಏನಾಯಿತು? ಅಲ್ಪಸಂಖ್ಯಾತರ ಓಲೈಕೆ ಇದಕ್ಕೆ ಕಾರಣ ಅಂತ ನಾನು ಅದನ್ನು ಹೇಳ್ತಾ ಇಲ್ಲ. ಯಾರನ್ನ ಯಾರು ಓಲೈಕೆ ಮಾಡ್ತಕ್ಕಂಥದ್ದಲ್ಲ, ಸಂಪೂರ್ಣ ಕಡೆಗಣಿಸಿದಿರಿ, ಕಡೆಗಣಿಸಿದ್ದಕ್ಕೋಸ್ಕರ ನಿಮಗೆ ಈ ಥರ ಆಯಿತು ಅಂತ ಹೇಳಿದ್ದೀನಿ ನಾನು. ಈಗ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಹೇಗೆ ಗೆಲ್ತು ಹೋಗಿದೆ? ನಾವು ಪ್ರತಿಭಾವಂತ ಇರ್ತಕ್ಕಂಥ ಪ್ರಜ್ಞಾವಂತ ಮತದಾರರನ್ನ ಮನವೊಲಿಸಿದ್ದೇವೆ, ಹೇಳಿದ್ದೇವೆ ನಾವು ಇಂಥ ಕೆಲಸ ಮಾಡ್ತೇವೆ, ನಾವು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ, ನಮಗೆ ಅವಕಾಶ ಕೊಡಿ. 50 ವರ್ಷಗಳ ಇತಿಹಾಸದಲ್ಲಿ BJPಯಲ್ಲಿ ಸಂಪೂರ್ಣವಾಗಿ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಎರಡು ಕ್ಷೇತ್ರದಲ್ಲಿ ಗೆದ್ದಿತ್ತು. ಹಾಗಿದ್ರೆ ನಮ್ಮನ್ನು ಹೀಗೆ ಗೆಲ್ಲಿಸಿದ್ದಾರೆ ಪ್ರಜ್ಞಾವಂತ ಮತದಾರರು ಎಲ್ಲೋ ಒಂದು ಕಡೆ ಆಶಾದಾಯಕವಾಗಿ ಭುಜೇಗೌಡ ಮತ್ತು JDSಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಆಗಿದ್ದಾರೆ, ಅವರಿಂದ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ಬೋದು ಅನ್ನೋ ಒಂದು ದೂರದೃಷ್ಟಿ ಇಟ್ಟು ನಮ್ಮ ಮತದಾರ. ಹಾಗಾಗಿ ನಾವು ಮೊದಲು ಮತದಾರರನ್ನು ನಮ್ಮಡೆ ಸೆಳೆಯೋದಕ್ಕೆ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಅವರಿಗೆ ಭರವಸೆಯನ್ನು ಮೂಡಿಸ್ತಕ್ಕಂಥ ಕೆಲಸ, ಆ ಭರವಸೆ ಮೂಡಿಸ್ತಕ್ಕಂಥ ಕೆಲಸ ಆಗಿದ್ದರಿಂದ ನನ್ನ ಗೆಲುವಿಗೆ ಸಾಕ್ತಾರೆ.